ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತೇಳಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಕಡಲೆಕಾಯಿ ಚಟ್ನಿ ಬಹಳ ರುಚಿ, ಹಾಗೆ ಬಾಯಿಗೆ ಅಂತೂ ಬಹಳ ತುಂಬ ಸೊಗಸಾದ ರುಚಿಯಾಗಿರುವ ಚಟ್ನಿ ಇದು. ಈ ಚಟ್ನಿ ಜೊತೆ ದೋಸೆ, ಇಡ್ಲಿ, ಹಾಗೆ ರಾಗಿ ರೊಟ್ಟಿ, ಇದೆಲ್ಲ ಸೂಪರ್ ಕಾಂಬಿನೇಷನ್. ಇದು ಅಂತೂ ಈ ಚಟ್ನಿಗೆ ಒಳ್ಳೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಶೇಂಗಾ ಚಟ್ನಿ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಗೆ ಮಾಡೋ ರೀತಿನ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಚಟ್ನಿ ಮಾಡೋದಕ್ಕೆ ನಾವು ಕಡಲೆಕಾಯಿನ ಹುರ್ಕೋಬೇಕು. ಅದಕ್ಕಾಗಿ ನಾನು ಇಲ್ಲಿ ಬಿಸಿಯಾದ ಬಾಣಲೆಗೆ 1 ಕಪ್ ಕಡಲೆಕಾಯಿನ ಹಾಕಿದ್ದೀನಿ. ಬಾಣಲೆಗೆ ಕಡಲೆಕಾಯಿ ಬೀಜನ ಹಾಕಿದ ಮೇಲೆ 1-10 ನಿಮಿಷ ಹೀಗೆ ಕೈ ಆಡಿಸ್ತಾ ಹುರ್ಕೋಬೇಕು. ಇದರಿಂದ ಎಲ್ಲ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗ್ತದೆ, ಹಾಗೆ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಕೂಡ ಬರುತ್ತದೆ. ಇದರ ಜೊತೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಇದನ್ನು ಈ ಥರ ಫ್ರೈ ಮಾಡೋದ್ರಿಂದ ಇದರ ಸಿಪ್ಪೆ ಬೇಗನೆ ನಾವು ಬಿಡಿಸ್ಕೊಳ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ, ಸಿಪ್ಪೆ ಎಲ್ಲ ಹೇಗೆ ಬಿಡಿಸ್ಕೊಂಡಿದೆ ಅಂತ. ಇವಾಗ ಇದು ಸ್ವಲ್ಪ ಹೊತ್ತು ತಣ್ಣಗೆ ಆಗಲಿಕ್ಕೆ ಇಡೋಣ. ಇವಾಗ ಇಲ್ಲಿ ನಾನು ಅದೇ ಬಾಣಲೆಗೆ 1-4-5 ಕಾಳುಮೆಣಸು, ಹಾಗೆ 1 ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ 1-4-5 ಬೆಳ್ಳುಳ್ಳಿ ಎಸಳು, ಮತ್ತು 1-4 ಬ್ಯಾಡ್ಗಿ ಮೆಣಸು, 1-2 ಖಾರದ ಮೆಣಸು, 1/4 ಭಾಗದಷ್ಟು ನಾನು ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಕೊಬ್ಬರಿ ತಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಸ್ಪೂನ್ ಜೀರಾ ತಗೊಂಡು ಚೆನ್ನಾಗಿ ಇಲ್ಲಿ 1-5 ನಿಮಿಷ ಫ್ರೈ ಮಾಡಬೇಕು. ನಂತರ ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಫ್ರೈ ಮಾಡಿದ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಅದರ ಜೊತೆ ನಾನು ಇಲ್ಲಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ನೋಡಿ, ಕಡಲೆ ಬೀಜದ್ದು ಈ ಥರ ಸಿಪ್ಪೆ ಎಲ್ಲ ತೆಗೆದು ನಾನು ಇವಾಗ ಚಟ್ನಿ ಮಾಡ್ತಾ ಇರೋದು. ನೀವು ಬೇಕಿದ್ದರೆ ಸಿಪ್ಪೆ ಜೊತೆ ಕೂಡ ಹಾಕ್ಬೋದು. ನಮ್ಮನೆಯಲ್ಲಿ ಈ ಥರ ಸಿಪ್ಪೆ ತೆಗೆದು ಮಾಡೋದು ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇದರ ಜೊತೆ ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಇವಾಗ ರುಬ್ಕೊಂಡು ಬರೋಣ. ಇದು ಸ್ವಲ್ಪ ಗ್ರೈಂಡ್ ಮಾಡಿದ್ಮೇಲೆ ಇದರ ಜೊತೆ ಸ್ವಲ್ಪ ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟನ್ನು ಈಗ ಆ್ಯಡ್ ಮಾಡ್ಬೋದು. ನಾನು ಇಷ್ಟು ಗಟ್ಟಿ ರುಬ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ರುಬ್ಕೋಬಹುದು. ಇವಾಗ ನೋಡಿ, ಚಟ್ನಿ ಇಲ್ಲಿ 1/4 ಭಾಗ ರೆಡಿ ಆಯಿತು. ಈ ಚಟ್ನಿಗೆ ಒಗ್ಗರಣೆ ಇಲ್ಲ ಅಂದರೆ ಕಂಪ್ಲೀಟ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಬನ್ನಿ, ಒಗ್ಗರಣೆ ಹಾಕೋಣ ಇದಕ್ಕೆ. ಇಲ್ಲಿ ನಾನು ಬಾಣಲೆಗೆ 1/3 ಸ್ಪೂನ್ ಅಡುಗೆ ಎಣ್ಣೆ ಹಾಕಿದ್ದೀನಿ. ಇದರ ಜೊತೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು 1-2 ನಿಮಿಷ ಇದರಲ್ಲಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1/4 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನೊಂದು 2 ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಈ ಚಟ್ನಿನ ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಇದರ ಜೊತೆ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ ನಮ್ಮ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು, ಫುಲ್ಲು ರೆಡಿ ಆಯಿತು. ಇವಾಗ ಕೊನೆಗೆ ಇದಕ್ಕೆ 1 ಟಚಪ್ ಕೊಡುವ, ಏನಂತೀರಾ? ಇವಾಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ. ಹಾಗಾದರೆ ತಿನ್ನೋದಕ್ಕೇನು ಅಷ್ಟೇ ಚಂದ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ.
ಕಡಲೆ ಬೀಜದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ಅಷ್ಟೇ ಇದೆ. ನನಗೆ ಎಷ್ಟು ತಿಳಿದಿದೆ ಅದನ್ನು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಮೊದಲೇದಾಗಿ ಕಡಲೆ ಬೀಜನ ನಾವು ಬಡವರ ಬಾದಾಮಿ ಅಂತಲೇ ಕರಿಬಹುದು, ಹಾಗೆ ಕಡಲೆ ಬೀಜನ ಟೈಮ್ ಪಾಸ್ ಅಂತಲೂ ಕರಿಬಹುದು. ಕೆಲವರು ಕಡಲೆ ಬೀಜನ ಬೇಯಿಸಿ ತಿನ್ನೋದಕ್ಕೆ ಇಷ್ಟಪಟ್ಟರೆ, ಕೆಲವರು ಹಸಿ ತಿನ್ನೋದಕ್ಕೂ ಇಷ್ಟಪಡ್ತಾರೆ, ಇನ್ನು ಕೆಲವರು ಹುರಿದು ತಿನ್ನೋದಕ್ಕೂ ಇಷ್ಟಪಡ್ತಾರೆ. ಉಪ್ಪು ಬೆರೆಸಿದ ಕಡಲೆಕಾಯಿ ತಿನ್ನೋದ್ರಿಂದ ನಮ್ಮ ರಕ್ತನಾಳಕ್ಕೆ ತುಂಬ ಒಳ್ಳೆಯದು, ಅಂದರೆ ಇದು ರಕ್ತನಾಳದ ಕೊಬ್ಬನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೆ ಜೀವಕಣಗಳ ತೊಂದರೆಗೆ ಈಡಾಗಿದ್ದವರು ಕಡಲೆಕಾಯಿ ಸೇವನೆಯಿಂದ ಅದಕ್ಕೆ ಜೀವ ಕೂಡ ಕೊಡಬಹುದು. ಹಾಗೆ ವಯಸ್ಸಾದಂತೆ ಕೆಲವರಿಗೆ ಮರವಿನ ಕಾಯಿಲೆ ಹಾಗೆ ಇನ್ನಿತರ ವಯಸ್ಸಿನ ಕಾಯಿಲೆ ಎಲ್ಲ ಇರುತ್ತೆ, ಅದಕ್ಕೆ ಇದು ಒಳ್ಳೆ ತುಂಬ ರಾಮಬಾಣ. ಇದು ಕಡಿಮೆ ತೂಕ ಇರುವವರು ಕೂಡ ಇದನ್ನು ಬಳಸಬಹುದು, ಇದು ತಿನ್ನೋದ್ರಿಂದ ಅವರ ತೂಕನೂ ಜಾಸ್ತಿ ಆಗುತ್ತೆ. ಹಾಗೆ ಇದು ನಮ್ಮ ಮೂಳೆಗಳನ್ನೆಲ್ಲ ಗಟ್ಟಿ ಮಾಡುತ್ತದೆ. ಇದನ್ನು ನಾವು ತಿನ್ನೋದರಿಂದ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನಮ್ಮ ಮೂಳೆಗಳಿಗೂ ಕೂಡ ಸಜೆಸ್ಟ್ ಮಾಡಬಹುದು. ಹಾಗೆ ಇದನ್ನು ಜಾಸ್ತಿ ತಿನ್ನಲಿಕ್ಕೆ ಹೋದರೆ ಅಮೃತನೂ ವಿಷ, ಗೊತ್ತಲ್ವಾ? ಹಾಗಾಗಿ ಇದನ್ನು ನಿಯಮಿತವಾಗಿ ಬಳಸಬೇಕು. ಹಾಗೆ ಇಷ್ಟೆಲ್ಲ ನಾನು ಮಾಹಿತಿ ಕೊಟ್ಟಿದ್ದೇನೆ ನನಗೆ ತಿಳಿದ ಮಟ್ಟಿಗೆ. ಓಕೆ ಗೈಸ್, ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗೆಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್. ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.